ಸರ್ಕಾರಿ ಶಾಲೆ ದತ್ತು ಪಡೆದ ಸಂಯುಕ್ತ ಹೊರನಾಡು. ಅಮೃತಹಳ್ಳಿ ಶಾಲೆಗೆ ಕಂಪ್ಯೂಟರ್ ಲೈಬ್ರರಿ ವ್ಯವಸ್ಥೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟ ನಟಿಯರು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದುಕೊಳ್ತಿದ್ದಾರೆ. ಈಗಾಗಲೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ, ನಟಿ ಪ್ರಣೀತಾ, ಪ್ರಜ್ವಲ್ ದೇವರಾಜ್ ಮತ್ತು ನಿರೂಪಕ ಅಕುಲ್ ಬಾಲಾಜಿ ಸೇರಿದಂತೆ ಅನೇಕರು ಶಾಲೆಯನ್ನ ದತ್ತು ಪಡೆದುಕೊಂಡಿದ್ದಾರೆ. ಈ ಮೂಲಕ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸ್ಯಾಂಡಲ್ವುಡ್ ಕಲಾವಿದರು ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ನಟಿ ಸಂಯುಕ್ತ ಹೊರನಾಡು ಕೂಡ ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದುಕೊಂಡಿದ್ದಾರೆ. ಸಂಯುಕ್ತ ಅವರು ಈ ಹಿಂದೆಯೇ ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದುಕೊಳ್ಳುವುದಾಗಿ ತಿಳಿಸಿದ್ರು. ಇದೀಗ ಅವರು ಹೆಬ್ಬಾಳದ ಅಮೃತಹಳ್ಳಿಯಲ್ಲಿರುವಂತಹ ಶಾಲೆಯನ್ನ ದತ್ತು ಪಡೆದುಕೊಂಡಿದ್ದು ಅದರ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಂಯುಕ್ತ ಹೊರನಾಡು ಅವರಿಗೆ ಸೇವ್ ಗವರ್ನಮೆಂಟ್ ಸ್ಕೂಲ್ ಅಭಿಯಾನದಲ್ಲಿ ತೊಡಗಿಕೊಂಡಿರುವ ಉಡುಪಿಯ ಅನಿಲ್ ಶೆಟ್ಟಿ ಕೂಡ ಸಾಥ್ ನೀಡಿದ್ದಾರೆ. ಇತ್ತೀಚೆಗೆ ಸಂಯುಕ್ತ ಸುಮಾರು 40 ಅಧಿಕ ಸ್ವಯಂ ಸೇವಕರೊಂದಿಗೆ ಅಮೃತಹಳ್ಳಿ ಶಾಲೆಗೆ ಹೋಗಿದ್ದು ಅಲ್ಲಿ ಕಂಪ್ಯೂಟರ್, ಲೈಬ್ರರಿ, ಪೇಂಟಿಂಗ್ ವ್ಯವಸ್ಥೆಗಳನ್ನ ಮಾಡಿಸುವ ಮೂಲಕ ಮಕ್ಕಳ ಸಂತೋಷಕ್ಕೆ ಕಾರಣರಾಗಿದ್ದಾರೆ. ಈ ವೇಳೆ ಮಕ್ಕಳೊಂದಿಗೆ ನಿಂತು ಸರ್ಕಾರಿ ಶಾಲೆಯನ್ನ ಉಳಿಸಿ ಉಳಿಸಿ ಅಂತ ಘೋಷಣೆ ಕೂಗಿದ್ದಾರೆ. ಸಂಯುಕ್ತ ಅವರ ಕಾರ್ಯಕ್ಕೆ ನೆಟ್ಟಿಗರು ಮೆಚ್ಚುಗೆ ಸೂಚಿಸಿದ್ದಾರೆ. ಜೊತೆಗೆ ಮುಂದಿನ ದಿನದಲ್ಲಿ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಂಯುಕ್ತ, ಕಳೆದ 1 ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದುಕೊಳ್ಬೇಕು ಎಂದುಕೊಂಡಿದ್ದೆ. ಈಗ ನನ್ನ ಕನಸು ನನಸಾಗಿದೆ. ಅಮೃತಹಳ್ಳಿ ಸರ್ಕಾರಿ ಶಾಲೆಗೆ ಕೆಲವು ವ್ಯವಸ್ಥೆಗಳನ್ನ ಮಾಡಿಸಿದೆವು. IBM ಕಡೆಯಿಂದ ಲ್ಯಾಪ್ಟಾಪ್ ಕೊಡಿಸಲಾಗಿದ್ದು ಹಲವು ಪುಸ್ತಕಗಳನ್ನು ಒದಗಿಸಿದ್ದೇವೆ. ಜೊತೆಗೆ ಆರ್ಟ್ ಗ್ಯಾಲರಿಯ ಕಲಾವಿದರೊಂದಿಗೆ ಶಾಲೆಯ ಗೋಡೆಗಳಲ್ಲಿ ಚಿತ್ರ ಬಿಡಿಸಿದ್ದೇವೆ. ಈ ವೇಳೆ ಮಕ್ಕಳು ಕೂಡ ಖುಷಿಯಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು ಅಂತ ಖುಷಿಯಿಂದ ಹೇಳಿಕೊಂಡಿದ್ದಾರೆ. ವಿದೇಶಗಳಲ್ಲಿ ಸರ್ಕಾರಿ ಶಾಲೆಯನ್ನ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ, ಆದ್ರೆ ನಮ್ಮಲ್ಲಿ ಅಂತಹ ವ್ಯವಸ್ಥೆ ಇಲ್ಲ. ಇದು ಬೇಸರದ ವಿಚಾರ. ಬಡ ವಿದ್ಯಾರ್ಥಿಗಳಿರುವ ಸರ್ಕಾರಿ ಶಾಲೆಗಳನ್ನ ನಾವು ಬೆಂಬಲಿಸಬೇಕು. ಅಮೃತಹಳ್ಳಿ ಶಾಲೆಯಲ್ಲಿ ಕಂಪ್ಯೂಟರ್, ಸರಿಯಾದ ಲೈಬ್ರರಿ ಇರಲಿಲ್ಲ. ಸದ್ಯಕ್ಕೆ ಶಾಲೆಗೆ ಬೇಕಾದ ವ್ಯವಸ್ಥೆಗಳನ್ನ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕನಕಪುರ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆಯುವ ಆಲೋಚನೆಯೂ ಇದೆ ಅಂತ ಸಂಯುಕ್ತ ತಿಳಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.